सचिव श्रीरामुलु हागू माजी शासक सुरेश बाबू आप्तरिगे आईटी शाक् एदुरागिदे। कैगारिकोद्यमी कैलास व्यास पालिदारिकेय कंपनिगळ मेले दाळि माडलागिदे। बेंगळूरु चेन्नैन 15 आईटी अधिकारिगळु मेगा रेड माडिदारे। बेंगळूरु बळ्ळारि कोप्पळदल्लि एककालक्के आईटी दाळियन्नु माडिदारे। बळ्ळारिय विद्यानगरद राघव स्पोर्ट अपार्टमेंट नली परिशील फ्लैट नंबर 310 510 नली दाखले परिशील परिशील बढ़िया महत्व दाखले वर्षक पड़ते आईटी टीम हरी इप्ता फैक्टरी खरीदिया हणद मूलव अधिकारी के 100 कोटि बेले बाळुवा फैक्टरी खरीदिया हणद मूलद बगे आईटी अधिकारी ಅಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ। ನೀವು ಯಾವ ಯಾವ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ। ಯಾವ ಕಂಪನಿಗಳ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬಹುದು। ಮಾಜಿ ಶಾಸಕ ಸುರೇಶ್ ಬಾಬುಗೆ ಸೇರಿರುವಂತ ಮಹಾಮನವ ವಾಷಿಂಗ್ ಪ್ಲಾಂಟ್ ಹಾಗೆ ಕೊಪ್ಪಳದ सिम्ला डाबा बळिया वाशिंग प्लांट बळ्ळारिया वेंकटेश्वर श्रीहरि पीजीएम प्लांट के सेरिदंत दाखलेगळ परिशीलनेयन्न माडलागता इदे। 15 आईटी अधिकारिगळु दाळियन्न माडि दाखलेगळ परिशीलनेयन्न माड्ता इद्दारे। आप्तन कचेरी निवासद मेलू कूड आईटी दाळि विचारक्के संबंधपट्टंते बळ्ळारियल्लि सचिव बि श्रीरामुलु अवरु रियाक्ट माडिदारे। ನಮ್ಮದು ಯಾವುದೇ ಕಾರ್ಖಾನೆಗಳು ಇಲ್ಲ, ಯಾವ ಕಾರ್ಖಾನೆಯಲ್ಲೂ ನಮ್ಮ ಪಾಲುದಾರಿಕೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ। ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕಾರ್ಖಾನೆಯನ್ನ ಮಾಡಲಿಲ್ಲ, ಐಟಿ ದಾಳಿಗಳು ನಡೆಯೋದು ಸಾಮಾನ್ಯ, ಐಟಿ ದಾಳಿಯ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ, ಕಾನೂನು ಪ್ರಕಾರ ಅವರು ಕೆಲಸ ಮಾಡುತ್ತಾರೆ ಅಂತ ಬಳ್ಳಾರಿಯಲ್ಲಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ನಮ್ಮ ಒಡೆತನದ ಯಾವುದೇ ರೀತಿಯ ಏನು ಕಾರ್ಖಾನೆಗಳು ಇಲ್ಲ ಅನ್ನೋದನ್ನ ಕೂಡ ಅವರಲ್ಲಿ ಸ್ಪಷ್ಟಪಡಿಸಿದ್ದಾರೆ। ಇನ್ನು ಐಟಿ ದಾಳಿ ನಡೆಯೋದು ಸಾಮಾನ್ಯ, ಕಾನೂನು ಪ್ರಕಾರ ಅವರು ಕೆಲಸವನ್ನ ಮಾಡುತ್ತಾರೆ ಅಂತ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ರಿಯಾಕ್ಟ್ ಮಾಡಿದ್ದಾರೆ। ಈ ಐಟಿ ದಾಳಿಗಳ ಬಗ್ಗೆ ನಾನು ಏನು ಕೂಡ ನಾನು ಮಾತಾಡಕ ಹೋಗಲ್ಲ, ಯಾರೇ ಏನು ಮಾತಾಡಿದ್ರೆ ಕಾನೂನು ಅದರ ಕೆಲಸ ಅವರು ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ತಿಳಿಸಬೇಕು। ನೋಡಿ ಯಾವುದೇ ವಿಚಾರಗಳು ಆಗಿರಬಹುದು, ಅಲ್ಲ ಯಾವುದೇ ವಿಚಾರ ನಮ್ದು ಯಾವುದೇ ಇಲ್ಲಿ ತನಕಾಗಿದೆ, ನಮ್ದು ಯಾವ ಕಾರ್ಖಾನೆಗಳು ಯಾವಿಲ್ಲ, ನಾವು ಯಾವುದೇ ಕಾರ್ಖಾನೆಗಳಲ್ಲಿ ನಮ್ದು ಯಾವುದೇ ಕಾರ್ಖಾನೆಗಳು ನಮ್ಮಲ್ಲಿ ಇಲ್ಲ। ಯಾವುದೇ ಷೇರುಗಳಲ್ಲಿ ನಮ್ದು ಬೇರೆವರ ಹತ್ರ ಪಾಲುದಾರಿಕೆಯಲ್ಲಿ ನಮ್ಮ ಕಾರ್ಖಾನೆಗಳು ನಡೆಸ್ತಾ ಇಲ್ಲ, ಹಿಂದೆ ಕೂಡ ನಡೆಸಿಲ್ಲ, ಇವತ್ತು ಕೂಡ ನಡೆಸಂತ ಪರಿಸ್ಥಿತಿಯಲ್ಲಿ ಇಲ್ಲ। ಅಲ್ಲ ರೀ ಇದ್ದಂತ ಟೈಮಲ್ಲೇ ಮಾಡ್ಲಿದ್ದೆ, ಇಲ್ಲಿದ್ದಂತ ಟೈಮಲ್ಲಿ ನಾನೆಲ್ಲಿಂದ ಮಾಡೋಗೋಲ್ಲ, ಇದ್ದಂತ ಗಣಿಗಾರಿಕೆ ನಡೆಯಂತ ಟೈಮಲ್ಲೇ ನನ್ನ ಕ್ರಿಯೇನಿಲ್ಲ, ಇವತ್ತು ಏನಿಲ್ಲ, ದಾರಿಯಲ್ಲಿದ್ದ ಬೇಡಕ್ಕೆ ಥ್ಯಾಂಕ್ ಯು। ಈ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ।